ರಾವಳಿಯ ಸುಸಜ್ಜಿತ ಕ್ಯಾನ್ಸರ್ ಆಸ್ಪತ್ರೆಯಾದ ಎಂಐಒ ಸಮಾಜ ಸೇವೆಯಲ್ಲಿ ಯಶಸ್ವಿ 4 ವರ್ಷಗಳನ್ನು ಪೂರೈಸಿ 5ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಮೇ 20ರಂದು 5ನೇ ವರ್ಷಾಚರಣೆಯ ಸಂಭ್ರಮೋತ್ಸವವನ್ನು ಆಚರಿಸಲಾಗುವುದು ಎಂದು ಆಸ್ಪತ್ರೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಸುರೇಶ್ ರಾವ್ ಹೇಳಿದರು. ಅವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಇದೇ ವೇಳೆ ಸಂಸ್ಥೆಯ ನೂತನ ಗೌರವಾಧ್ಯಕ್ಷರಾಗಿ ಬಿ ಅನಂತ್ ಕೃಷ್ಣ ಅವರನ್ನು ಬರಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಎಂಐಒ ಆಸ್ಪತ್ರೆಯ ಗೌರವಾಧ್ಯಕ್ಷ ಬಿ ಅನಂತ್ ಕೃಷ್ಣ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸನತ್ ಕುಮಾರ್ ಹೆಗ್ಡೆ ಹಾಗೂ ಸ್ಪಂದನ ವಾಹಿನಿಯ ಭಾಸ್ಕರ್ ಅರಸು ಇನ್ನಿತರರು ಉಪಸ್ಥಿತರಿದ್ದರು. ಎಂಐಒ ಆಸ್ಪತ್ರೆ ಮಂಗಳೂರಿನ ಮೊದಲ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯಾಗಿದೆ. ಅನುಭವಿ ವೈದ್ಯರು ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಯಿಂದ 5 ವರ್ಷಗಳ ಅಲ್ಪಾವಧಿಯಲ್ಲಿ ಪ್ರತ್ಯೇಕವಾಗಿ ಗುರುತಿಸಲ್ಪಟ್ಟ ಆಸ್ಪತ್ರೆಯಾಗಿದೆ. ಮಾಡಿದಂದರೆ ಅದನ್ನು ಎಸೆಸ್ ಮಾಡಲಿಕ್ಕೆ ನಮಗೆ ಇದೊಂದು 5 ವರ್ಷದ ಆ್ಯನಿವರ್ಸರಿಯನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಮಂಗಳೂರು ಕ್ಯಾನ್ಸರ್ ಆಸ್ಪತ್ರೆಯ ಉದ್ದೇಶ ಅಂದರೆ ಕ್ಯಾನ್ಸರ್ ಎಜುಕೇಷನ್, ಅವೇರ್ನೆಸ್, ಮ್ಯಾನೇಜ್ಮೆಂಟ್ ಮತ್ತು ರಿಸರ್ಚ್. ಅಂದರೆ ಅದನ್ನು ಎಸೆಸ್ ಮಾಡಲಿಕ್ಕೆ ನಮಗೆ ಇದೊಂದು 5 ವರ್ಷದ ಆ್ಯನಿವರ್ಸರಿಯನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಮಂಗಳೂರು ಕ್ಯಾನ್ಸರ್ ಆಸ್ಪತ್ರೆಯ ಉದ್ದೇಶ ಅಂದರೆ ಕ್ಯಾನ್ಸರ್ ಎಜುಕೇಷನ್, ಅವೇರ್ನೆಸ್, ಮ್ಯಾನೇಜ್ಮೆಂಟ್ ಮತ್ತು ರಿಸರ್ಚ್. ಅಂದರೆ ಈ 5 ಇಂಪಾರ್ಟೆಂಟ್ ಸೆಕ್ಟರ್ಸ್ ಆಫ್ ಆಂಕಾಲಜಿಕಲ್ ಡೆವಲಪ್ಮೆಂಟ್, ಇದನ್ನು ನಾವು ಈ 5 ವರ್ಷದಲ್ಲಿ ಇದು ಮಾಡ್ತಾ ಇದ್ದೇವೆ, ಎಸೆಸ್ ಮಾಡ್ತಾ ಇದ್ದೇವೆ. ಈಗಾಗಲೇ ಮಂಗಳೂರು ಕ್ಯಾನ್ಸರ್ ಆಸ್ಪತ್ರೆ ಇದ್ವಾಯ್ ಗೌರ್ಮೆಂಟ್ ಆಸ್ಪತ್ರೆ ಆದ ಮೇಲೆ ಇಡೀ ಕರ್ನಾಟಕ ಸ್ಟೇಟಲ್ಲಿ ಕ್ಯಾನ್ಸರ್ ರೋಗಿಗಳನ್ನು ಈ ಗೌರ್ಮೆಂಟ್ ಸ್ಕೀಮಲ್ಲಿ ಟ್ರೀಟ್ ಮಾಡುವಂಥದ್ದು ಸೆಕೆಂಡ್ ಬಿಗ್ಗೆಸ್ಟ್ ಹಾಸ್ಪಿಟಲ್. ಅದನ್ನು ಹೇಳುವ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಈ ಕ್ಯಾನ್ಸರ್ ರೋಗಿಗಳು ಮುಂಚೆ ಈ ಕ್ಯಾನ್ಸರ್ ಆಸ್ಪತ್ರೆ ಸ್ಟಾರ್ಟ್ ಆಗುವ ಮುಂಚೆ ಟ್ರೀಟ್ಮೆಂಟ್ ನಮ್ಮ ದೇಶದಲ್ಲಿ ಸಾಧಾರಣ 18 ಲಕ್ಷ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ಒಂದೊಂದು ಲೆಕ್ಕದಲ್ಲಿ 18ರಿಂದ 25 ಲಕ್ಷ ಅಂತೇಳಿ ಹೇಳ್ಬೋದು. 2020ರಲ್ಲಿ ಇವರ ಸಂಖ್ಯೆ ಇಮ್ಮಡಿ ಆಗ್ಬೋದು ಅಂತ ಹೇಳೋ ಒಂದು ಲೆಕ್ಕಾಚಾರ ಹಾಕಿದ್ದಾರೆ. ಇದೊಂದು ಬಹಳ ದೊಡ್ಡ ಒಂದು ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಭಾಷೆಯಲ್ಲಿ ಹೇಳೋದಿದ್ದರೆ ಕ್ಯಾನ್ಸರನ್ನು ಅವರು ಸಿದ್ಧಾರ್ಥ ಮುಖರ್ಜಿ ಅಂತ ಹೇಳುವ ವೈದ್ಯರು ಎಂಪರರ್ ಆಫ್ ಮೆಲಡೀಸ್ ಅಂತ ಹೇಳಿ ಕರೆದಿದ್ದಾರೆ, ರೋಗಗಳ ಚಕ್ರವರ್ತಿ ಅಂತ ಹೇಳಿ. ಅಂಥ ಒಂದು ರೋಗ ಇವತ್ತು ನಮ್ಮ ದೇಶದಲ್ಲಿ 18 ಲಕ್ಷ ಜನರಿಗಿದೆ. ಇನ್ನು ಮುಂದೆ ಇದು ಏರ್ತಾ ಹೋಗ್ತದೆ. ಅದೂ ಅಲ್ಲದೆ ನಮ್ಮ ದೇಶದಲ್ಲಿ ಇವತ್ತು 2000ಕ್ಕೆ ಪೇಷಂಟ್ಸಿಗೆ ಒಬ್ಬ ವೈದ್ಯ ಇದ್ದಾರಂತೆ ಕ್ಯಾನ್ಸರ್ ಇದು ಮಾಡಲಿಕ್ಕೆ. ಈ ದೃಷ್ಟಿಯಲ್ಲಿ ಕ್ಯಾನ್ಸರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಂಬುದು ಹೆಚ್ಚಿನ ಇಂಪಾರ್ಟೆನ್ಸ್.